ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ನೋಂದಣಿ ಮಾಡಿಸಿಲ್ಲ. ನೋಡಿ, ಅವರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದೆ. ನೋಡಿ, ಒಂದು ನಿಯಮಗಳ ಸಡಿಲಿಕೆಯನ್ನು ಸ್ವಲ್ಪ ಮಟ್ಟಿಗೆ ಈಗಾಗಲೇ ಮಾಡಲಾಗಿದೆ. ಹಾಗಾದರೆ ಅರ್ಜಿ ಸಲ್ಲಿಕೆಗೆ ಹೇಗೆ ಸರಳೀಕರಣ ಮಾಡಲಾಗಿದೆ, ಯಾವ ಯಾವ ನಿಯಮದಲ್ಲಿ ಇಲ್ಲಿ ಸಡಿಲಿಕೆ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ, ನಮ್ಮ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ಒಂದು ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆ ಆದರೆ ಅದರಲ್ಲಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಗಾಗಿ ಯಾವುದೇ ರೀತಿಯ ಒಂದು SMS ಗೆ ನೀವು ಕಾಯುವಂತಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಈಗ ನೋಂದಣಿ ಸರಳಗೊಂಡಿದೆ. ಅರ್ಹ ಫಲಾನುಭವಿಗಳು ನೇರವಾಗಿ ಹತ್ತಿರದ ನೋಂದಣಿ ಕೇಂದ್ರಗಳಿಗೆ, ಅಂದರೆ ಕರ್ನಾಟಕ 1 ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಕ್ಕೆ ತೆರಳಿ ನೀವು ಹೆಸರನ್ನು ಈಗಾಗಲೇ ನೋಂದಾಯಿಸಿಕೊಳ್ಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಮಾಹಿತಿಯನ್ನು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಇದಕ್ಕೂ ಮೊದಲು ಅರ್ಹ ಫಲಾನುಭವಿಗಳು ಮೆಸೇಜ್ ಬಂದರೆ ಅಷ್ಟೇ ನೋಂದಣಿ ಕೇಂದ್ರಕ್ಕೆ ತೆರಳಬೇಕಾಗಿತ್ತು. ಇದೀಗ SMS ಮಾಡಿದ್ರೆ ನೇರವಾಗಿ ನೀವು ಕೇಂದ್ರಗಳಿಗೆ, ಈಗಾಗಲೇ ನಾನು ಕೇಂದ್ರಗಳನ್ನ ಮಾಹಿತಿಯನ್ನು ತಿಳಿಸಿದೆ, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರ ಮತ್ತು ಗ್ರಾಮ 1 ಕೇಂದ್ರಗಳಿಗೆ ಅಗತ್ಯವಾದ ದಾಖಲಾತಿಯೊಂದಿಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಆರಂಭದಲ್ಲಿ ಒಂದು ಸರ್ವರ್ ಸಮಸ್ಯೆ ಇತ್ತು, ಈಗ ಯಾವುದೇ ರೀತಿಯ ಒಂದು ಸರ್ವರ್ ಸಮಸ್ಯೆ ಇರುವುದಿಲ್ಲ. ನೀವು ಆರಾಮಾಗಿ ಒಂದು ಗೃಹಲಕ್ಷ್ಮಿ ನೋಂದಣಿಗೆ ಪ್ರಕ್ರಿಯೆಯನ್ನು ಮುಗಿಸ್ಬೋದು. ಅದೇ ರೀತಿಯಾಗಿ ಒಟ್ಟಾರೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ SMS ಬರದೇ ಇರುವುದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ನಿಯಮವನ್ನು ಕರ್ನಾಟಕ ಸರ್ಕಾರ ಕೈಯನ್ನು ಬಿಡಲಾಗಿದೆ. ಈಗ ನೀವು SMS ಬರದೇ ಇದ್ದರೂ ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು. ನೀವು ನಿಮ್ಮ ಹತ್ತಿರದ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ನಿಮಗೆ ಒಂದು ಅಗತ್ಯ ದಾಖಲಾತಿಗಳಿದೆ ಏನಿದೆ ನೋಡಿ, ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ನೀವು ಕಂಪಲ್ಸರಿಯಾಗಿ ತೊಗೊಂಡು ಹೋಗಬೇಕಾಗುತ್ತೆ. ಒಂದು OTP ನಿಮ್ಮ ಮೂಲಕ ಅವರು ನೋಂದಣಿಯಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ. ಯಾವುದೇ ರೀತಿ ಒಂದು ಕೇಂದ್ರಗಳಿಗೆ ನೀವು ಒಂದು ಪಾವತಿಯನ್ನು ಮಾಡುವಂತಿಲ್ಲ, ಅಂದರೆ ಶುಲ್ಕವನ್ನು ಇಲ್ಲಿ ವಿನಾಯಿತಿಯನ್ನು ನೀಡಿರ್ತಾರೆ. ಯಾವುದೇ ರೀತಿ ನೀವು ಅಮೌಂಟನ್ನ ಪೇ ಮಾಡುವಂತಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರ ಇದನ್ನು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನೀವು ಫ್ರೀಯಾಗಿ ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ನೋಂದಣಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಅಪ್ಡೇಟ್ ಇತ್ತು. ಈ ಒಂದು ಅಪ್ಡೇಟ್ನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.